ಪದ್ಧತಿ ಇರೋ ಸಮಾಜದಲ್ಲಿ ಹೀಗೆ ಜ್ಞಾನವನ್ನು ಜಾತ್ಯತೀತ ನೆಲೆಯಲ್ಲಿ ಮಂಡಿಸುವುದು ಧರ್ಮಾತೀತ ನೆಲೆಯಲ್ಲಿ ಮಂಡಿಸುವುದು ಬಹಳ ದೊಡ್ಡ ಸಂಗತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಜಾತಿಹೀನನ ಮನೆಯು ಜ್ಯೋತಿತಾಹೀನವೇ ಅಂತ ಸರ್ವಜ್ಞ ಹೇಳ್ತಾನಲ್ವಾ. ಅಥವಾ ಕಬೀರ್ ದಾಸರು, ನಿಮಗೆ ಬೇಕಾಗಿರೋದು ಖಡ್ಗನೋ ಖಡ್ಗ ಇಟ್ಟ ವರೆಯೋ, ಮೋಲ್ಕರೋ ತಲವಾರಿಕಿ ಪಡೆ ರಹನದೋ ಮ್ಯಾನ್. ಖಡ್ಗ ತಾನೆ, ಖಡ್ಗ ಜ್ಞಾನದ ಸಂಕೇತ, ಚರ್ಮದಿಂದ ಮಾಡಿದ ವರೆ ದೇಹದ ಸಂಕೇತ. ದೇಹಕ್ಕೆ ಯಾಕೆ ಯಾಕೆ ನೋಡ್ತೀರಿ? ದೇಹ ಎಲ್ಲಿ ಹುಟ್ಟಿದೆ ಅಂತ ಯಾಕೆ ನೋಡ್ತೀರಿ? ಅವನು ಒಳಗಿರೋ ನಾಲೆಜ್ ನೋಡಿ. ಸೊ ಜಾತಿ ಆಧಾರಿತವಾಗಿ ಜ್ಞಾನವನ್ನು ನಿರಾಕರಿಸುವ ಮತ್ತು ಮನ್ನಿಸುವ ಒಂದು ಪದ್ಧತಿ ಇರೋ ಸಮಾಜದಲ್ಲಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಜ್ಞಾನವನ್ನು ಗುರುತಿಸುವ ಈ ಪದ್ಧತಿ ಇದೆಯಲ್ಲ, ಅದು ಬಹಳ ಕ್ರಾಂತಿಕಾರಕವಾದ್ದು. ಮಂಟೆಸ್ವಾಮಿ ಹಾಡಿನಲ್ಲಿ ಕಾವ್ಯದಲ್ಲಿ ಅದು ಶುರು ಆಗೋದೆ ತಿಪ್ಪೆ ಮೇಲೆ ಒಂದು ಜ್ಯೋತಿ ಉರಿಯೋದ್ರ ಮೂಲಕ. ನಾವು ಯಾವುದು ನಮ್ಮ ಮನೆ ಕಸವನ್ನು ಹಾಕೋ ಒಂದು ನಿಕೃಷ್ಟವಾದ ಜಾಗ ಅಂತ ತಿಳ್ಕೊಂಡಿದ್ದೇವೆ, ನಿಕೃಷ್ಟ ಅಲ್ಲ ಅದು ರೈತರ ಪಾಲಿಗೆ, ಅಲ್ಲಿ ಜ್ಯೋತಿ ಉರಿತಾ ಇದೆ. ಒಂದು ಕಾವ್ಯ ತಿಪ್ಪೆ ಮೇಲೆ ಜ್ಯೋತಿಯನ್ನು ಉರಿಯಿಸುವುದರಿಂದ ಶುರುವಾಗುತ್ತೆ ಅಂದರೆ ಏನರ್ಥ? ಅದು ನಮ್ಮಲ್ಲಿ ತಿಪ್ಪೇಸ್ವಾಮಿ ಅಂತಲೂ ಬೇಕಾದಷ್ಟು ಜನ ಸಂತರಿದ್ದಾರೆ. ಗೋರಖನಾಥ ತಿಪ್ಪೆಯಲ್ಲಿ ಹುಟ್ಟಿದವರು ಅಂತ ಒಂದು ಕತೆ ಏನನ್ನು ಸೂಚಿಸ್ತಾ ಇದೆ ಇವೆಲ್ಲ. ಜ್ಞಾನಕ್ಕೆ ಯಾವ ಜಾಗ ಅನ್ನೋ, ಯಾವ ವ್ಯಕ್ತಿ ಅನ್ನೋದು ಮುಖ್ಯ ಅಲ್ಲ, ಜಾಗ ಅದು. ಹೀಗಾಗಿ ಇಡೀ ನಮ್ಮ ಕರ್ನಾಟಕ ಗುರುಪಂಥದಲ್ಲಿ ಜಾತ್ಯತೀತ ಗುರು ಜಾತ್ಯತೀತ ಗುರು ಶಿಷ್ಯರು, ಶಿಶುನಾಳರು ಗೋವಿಂದ ಭಟ್ರ ಬಗ್ಗೆ ನಮ್ಗೆ ಗೊತ್ತಿದೆ, ಸಿದ್ಧಾರೂಢರು ಮತ್ತು ಕಬೀರ್ದಾಸರು ಮುಸ್ಲಿಂ, ನಾಗಲಿಂಗ ಯತಿ ನಾಗಲಿಂಗ ಯೋಗಿ ಮತ್ತು ಸಮಗಾರ ಭೀಮವ್ವ ಅವನಿಗೆ ಚೈತನ್ಯವನ್ನು ಕೊಡ್ತಾಳೆ. ಅಲ್ಲಿಪೀರ ಗುಡೇಕಲ್ ಅಲ್ಲಿಪೀರ ಅವರ ಶಿಷ್ಯ ಶಿವಪ್ಪ, ಶಿಲುವೇರಿ ಶಿವಪ್ಪ ನಮ್ಮ ನಾಡಿನ ಬಹಳ ದೊಡ್ಡ ತತ್ವಪಥಕಾರ. ದನಗಳ ವ್ಯಾಪಾರ ಮಾಡುವ ಗುಟ್ಟುಗ ಅಂತ ಇದ್ರು ಮಾಲೂರು ತಾಲೂಕಿನಲ್ಲಿ. ಅವರು ಹಠಯೋಗದಲ್ಲಿದ್ದ ವ್ಯಕ್ತಿಗೆ ದಕ್ಷಿಣಾಮೂರ್ತಿ ಅಂತ ಅವ್ರ ಸಮಾಧಿ ಅಲ್ಲೇ ಇದೆ, ದೊಡ್ಡಿ ಎಂಬ ಊರಿನಲ್ಲಿ, ಮಾಲೂರು ತಾಲೂಕಲ್ಲಿ. ಕಂಚಿ ಕಾಮಾಕ್ಷಿಯ ದೇವಸ್ಥಾನದ ರಾಜಪುರೋಹಿತರ ಮಗ ಅವರು ದಕ್ಷಿಣಾಮೂರ್ತಿ. ಅವರಿಗೆ ಗುರು ಯಾರು ಅಂದರೆ ದನಗಳ ಸಾಟಿ ವ್ಯಾಪಾರ ಮಾಡ್ತಿದ್ದ ಗುಟ್ಟುಗ ಒಬ್ಬ ದಲಿತ. ಇದು ಈ ಪವಾಡ, ಈ ಪವಾಡ ಸದೃಶವಾದಂತಹ ಈ ವಿದ್ಯಮಾನ ಗುರುಪಂಥದಲ್ಲಿ ಸಾಧ್ಯ. ಯಾಕೆ ಅಂದರೆ ಜ್ಞಾನಕ್ಕೆ ಅದು ಎಂದೂ ಜಾತಿ ಮತ್ತು ಮತವನ್ನು ಅದು ಪರಿಗಣಿಸಲಿಲ್ಲ ಅನ್ನೋದು ಇದಕ್ಕೆ ನಿಜವಾದ ಕಾರಣ. ಮೂರನೇ ಸಂಗತಿ ಗುರುಪಂಥದ ಜ್ಞಾನದ ಮೂರನೇ ಸಂಗತಿ ಅಂದರೆ ಈ ಜ್ಞಾನ ಡೆಮಾಕ್ರೆಟಿಕ್ ಕೂಡ ಆಗಿರ್ತದೆ. ನಾನು ನನ್ನ ಏಕಾಂತದ ಧ್ಯಾನದಲ್ಲಿ, ನನ್ನ ಚಿಂತನೆಯಲ್ಲಿ, ಆತ್ಮ ಮಥನದಲ್ಲಿ ನಾನು ಪಡ್ಕೊಂಡ ಧ್ಯಾನ ಜ್ಞಾನ ಏನಿದೆ ಅದು ಅಂತಿಮ ಅಲ್ಲ. ಅದನ್ನು ಟೆಸ್ಟ್ ಮಾಡೋ ಜಾಗಗಳಿವೆ, ಅದು ಹೌದೇ ಅಲ್ವೇ ಅಂತ. ಆಗ ಸತ್ಸಂಗಗಳಲ್ಲಿ ಎಲ್ಲ ಸಾಧಕರು ಸೇರಿಕೊಂಡು ತಮ್ಮ ತಿಳುವಳಿಕೆಯನ್ನು, ಅನುಭವಗಳನ್ನು, ಸಾಧನೆಯ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾರೆ. ಅಲ್ಲೊಂದು ಡಿಸ್ಕಷನ್ ಇರ್ತದೆ, ಸಂವಾದ ಇರ್ತದೆ, ವಾಗ್ವಾದಗಳಿರ್ತದೆ. ಸೂಫಿಗಳಲ್ಲಿ ಅದು ಮೆಹಫಿಲೆ ಸಮಾ ಅಂತ ಕರೀತಾರೆ, ಒಂದು ಮಥನ. ಸೊ ಅರಿವು ಚರ್ಚೆಯಿಂದ ಹುಟ್ಟುತ್ತದೆ, ಅದೊಂದು ಡೆಮೊಕ್ರೆಟಿಕ್ ಆಯಾಮ ಇದೆ. ಗುರುಪಂಥದ ಚರ್ಚೆಗೆ ಡೆಮೊಕ್ರೆಟಿಕ್ ಆದ ಆಯಾಮ ಇದೆ. ನಮ್ಮ ವಿಶ್ವವಿದ್ಯಾಲಯದ ಪಕ್ಕ ಸದಾಶಿವ ಯೋಗಿಗಳಿದ್ದಾರೆ, ನಾನು ಬಹಳ ಗೌರವಿಸುವಂಥ ಒಬ್ಬ ಯೋಗಿ ಅವರು, ಹಂಪಿಯ ಸದಾಶಿವ ಯೋಗಿ. ಅವರು ಜಿಜ್ಞಾಸುಗಳ ಜೊತೆಗೆ ಚರ್ಚೆಯಂತಲೇ ತಮ್ಮ ಸತ್ಸಂಗಗಳನ್ನು ಮಾಡ್ತಾರೆ. ಪ್ರಶ್ನೋತ್ತರ ನಡೀತದೆ. ಅನುಭವ ಮಂಟಪದ ಕಲ್ಪನೆ ಏನಿದೆ ಶರಣರದ್ದು, ಅದು ಜ್ಞಾನವನ್ನು ಒಬ್ಬ ವ್ಯಕ್ತಿ ತನ್ನ ಸೆಲ್ಫ್ ರಿಯಲೈಸೇಷನಲ್ಲಿ ಹುಟ್ಟಿಸ್ಕೊಳ್ಳೋದು ಮಾತ್ರ ಅಲ್ಲ, ಅದು ಇನ್ನೊಬ್ಬರ ಮುಂದೆ ಅದು ಟೆಸ್ಟ್ಗೆ ಒಳಪಡಬೇಕು, ಅದು ಅಲ್ಲಿ ಒಪ್ಪಿಗೆ ಆಗಬೇಕು. ಹೀಗಾಗಿ ಅದು ಇದಕ್ಕೊಂದು ಅಲ್ಲಿ ತಿದ್ದುವಿಕೆ ಇರ್ತದೆ. ಜ್ಞಾನಕ್ಕೆ ಒಂದು ಬೆಳವಣಿಗೆ, ಒಂದು ತಿದ್ದುವಿಕೆ ಸಾಧ್ಯ ಇರ್ತದೆ. ಹೀಗಾಗಿ ಇಲ್ಲಿನ ಅರಿವು, ಗುರುಪಥದ ಅರಿವು ಒಂದು ಡೆಮಾಕ್ರೆಟಿಕ್ ಆದ ಅರಿವು ಅಂತ ನನಗೆ ಅನಿಸ್ತದೆ. ನಾಲ್ಕನೇ ಸಂಗತಿ, ಈ ಅರಿವಿಗೆ ಬರೀ ಅರಿವಲ್ಲ, ಅರಿವಾಗಿದ್ದರೆ ಅದಕ್ಕೆ ಯಾವ ಪ್ರಾಮುಖ್ಯತೆಯೂ ಇಲ್ಲ. ಅರಿವಿಗೆ ಬದಲಾವಣೆ ಮಾಡುವ ಶಕ್ತಿ ಇರಬೇಕು. ಮಾರ್ಕ್ಸ್ ಅವರು ಹೇಳಿದ ಬಹಳ ಇಂಪಾರ್ಟೆಂಟ್ ಆದ ಮಾತು ಇಲ್ಲಿ ಕೋಟ್ ಮಾಡ್ಬೋದು. ಈ ಲೋಕದಲ್ಲಿ ಬೇಕಾದಷ್ಟು ಜನ ಫಿಲಾಸಫರ್ಸ್ಗಳು, ಈ ಲೋಕ ಹೇಗೆ ರಚನೆಯಾಗಿದೆ, ಈ ಸಮಾಜ ಹೇಗೆ ರಚನೆಯಾಗಿದೆ, ಈ ಜಗತ್ತು ಹೇಗೆ ರಚನೆಯಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ. ನಿಜವಾಗಲೂ ಬೇಕಾಗಿರೋದು ಏನು ಅಂದರೆ ಈ ಲೋಕವನ್ನು ಬದಲಾಯಿಸುವುದು ಹೇಗೆ ಎಂಬುದು. ಅದು ನಿಜವಾದ ಫಿಲಾಸಫಿ, ಅದು ನಿಜವಾದ ಫಿಲಾಸಫಿಗಳ ಒಂದು ಅಗ್ನಿಪರೀಕ್ಷೆ, ಅದು ಜ್ಞಾನದ ಅಗ್ನಿಪರೀಕ್ಷೆ. ಹಾಗೊಂದು ನಿರ್ಲಿಪ್ತ ನೆಲೆಯಲ್ಲಿರುವ ಜ್ಞಾನ ಅಲ್ಲ ಇದು.
ಗುರುಪಂಥದಲ್ಲಿರೋ ಜ್ಞಾನ. ಅದು ಆ ಅರಿವು ಆ ಸಾಧಕನ ಬದಲಾವಣೆಗೆ ಕಾರಣ ಆಗಬೇಕು. ಅವನ ಬದುಕಿನ ಬದಲಾವಣೆಗೆ, ಅವನ ಸುತ್ತಮುತ್ತಲಿನ ಪರಿಸರದ ಬದಲಾವಣೆಗೆ, ಅವನ ಸಮಾಜದ ಬದಲಾವಣೆಗೆ ಕೂಡ ಅದು ಕಾರಣ ಆಗಬೇಕು. ಹೊಸ ಮನುಷ್ಯರನ್ನು ರೂಪಿಸಬೇಕು, ಹೊಸ ಮನುಷ್ಯರನ್ನು ಅದು ರೂಪಿಸಬೇಕು. ಹೀಗಾಗಿ ಇಡೀ ತತ್ವಪದಗಳಲ್ಲಿ ರೂಪಾಂತರದ ರೂಪಕಗಳಿವೆ. ನೀರು, ಒಂದು ಹನಿ ನೀರು ಮುತ್ತಾಗುವಂತಹ ರೂಪಕಗಳು ಬರ್ತದೆ. ಹಾಲು ಅಥವಾ ಬೆಣ್ಣೆ ತುಪ್ಪವಾಗುವಂತಹ ರೂಪಕ ಬರ್ತದೆ. ಮಣ್ಣು ಮಡಕೆಯಾಗುವಂತಹ ರೂಪಕ ಬರ್ತದೆ. ಈ ಎಲ್ಲ ರೂಪಕಗಳು ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯವಾದ ತಿಳುವಳಿಕೆಯಿಂದ ಎತ್ತರಕ್ಕೆ ಮೇಲ್ಚಲನೆ ಮಾಡಬಹುದು, ಬೆಳಿಬಹುದು ಅನ್ನೋದು. ನೀವು ಬಿದಿರು ನೀರಾರಿಗಳಲ್ಲದವಳೆ ಹಾಡನ್ನು ನೀವು ಗಮನಿಸಿದರೆ ಅದು ಬಹಳ ಸಾಂಕೇತಿಕವಾಗಿದೆ. ಸಾಮಾನ್ಯವಾದ ಬಿದಿರು, ಒಂದು ಹುಲ್ಲಿನ ಜಾತಿಯ ಒಂದು ಗಿಡ ಅದು. ಅದೇನೇನಾಗುತ್ತೆ? ಕಜ್ಜಾಯದ ಬುಟ್ಟಿ ಆಗ್ತದೆ, ಸಿದ್ದರಾಮನ ದಂಡಿಗೆ ಆಗ್ತದೆ, ಸಿದ್ದರಾಮನ ಒಂದು ಧ್ವಜಸ್ತಂಭಕ್ಕೆ ಬರ್ತದೆ, ನಂದಿಕೋಲಾಗ್ತದೆ, ಏನೇನು ಆಗ್ತದೆ. ಅದು ಅರಿವು ಕ್ರಿಯಾಶೀಲವಾದರೆ ನಮ್ಮ ಬದುಕಿನಲ್ಲಿ, ಮನುಷ್ಯರಲ್ಲಿ, ಸಮಾಜದಲ್ಲಿ ಎಷ್ಟು ಬಹುತ್ವದಲ್ಲಿ ಕಾಣಿಸ್ಕೊಳ್ತದೆ ಅನ್ನೋದನ್ನು ಬಹಳ ರೂಪಕ ಅರ್ಥದಲ್ಲಿ ಬಿದಿರು ನೀರಾರಿಗಲ್ಲದವಳೆ ಹೇಳ್ತಾ ಇದ್ದಾಳೆ. ಸೊ ಆ ಬಿದಿರಿಗೆ ಒಂದು ವಸ್ತುವನ್ನಾಗಿ ತಯಾರು ಮಾಡೋದ್ರ ಹಿಂದೆ ಒಂದು ಕುಶಲತೆ ಕೆಲಸ ಮಾಡ್ತಿದೆ, ಒಂದು ನಾಲೆಜ್ ಇದೆ ಅಲ್ಲಿ, ಆ ಮೇದರ ನಾಲೆಜ್ ಇದೆ. ಹೀಗಾಗಿ ಇಡೀ ತತ್ವಪದಗಳಲ್ಲಿರೋ ಜ್ಞಾನದ ರೂಪಕಗಳು ಪರಿವರ್ತನಶೀಲ ರೂಪಕಗಳು. ಯಾಕೆ ಅಂದರೆ ಸಾಮಾನ್ಯ ಮನುಷ್ಯರು, ನೀನು ಸಾಮಾನ್ಯ, ನಿನ್ನ ಲೆಕ್ಕ ಇಲ್ಲ ಅಂತ ಹೇಳುವಂತಹ ಜನ ಬೇಕಾದಷ್ಟು ಇರುವಾಗ, ಸಿದ್ಧಾಂತಗಳು ಬೇಕಾದಷ್ಟು ಇರುವಾಗ, ಮಾರಾಯ ನೀನು ಜ್ಞಾನ ಪಡೆಯಿ, ನೀನು ತುಂಬ ದೊಡ್ಡವನಾಗ್ತೀಯ ಅಂತ ಹೇಳುವಂಥ ಫಿಲಾಸಫಿಗಳಿಗೆ ಬಹಳ ದೊಡ್ಡ ಬೆಲೆ ಇದೆ. ಇಲ್ಲಿ ಯಾರೂ ಮುಖ್ಯರಲ್ಲ, ಕುವೆಂಪು ಹೇಳ್ತಾರಲ್ಲ ಆ ಥರದಲ್ಲಿ ಯಾರೂ ಮುಖ್ಯರಲ್ಲ. ಅಲ್ಲಿ ಎಲ್ಲರೂ ಮುಖ್ಯರು. ಗುರುಪಂಥದಲ್ಲಿ ಗುರುತಿಸ್ಕೊಂಡ ಭಾಳಷ್ಟು ಜನ ಸಾಮಾನ್ಯ ಮನುಷ್ಯರು. ನಮ್ಮ ಮಹದೇವಪ್ಪನವರು ಇಂಚಗೇರಿ ಮಠದ ಬಹಳ ದೊಡ್ಡ ಹೋರಾಟಗಾರರಾಗಿದ್ದರು. ಅವರು ಸ್ವತಂತ್ರ ಹೋರಾಟಗಾರ ಇದ್ದರು, ಗಾಂಧಿವಾದಿಯಾಗಿದ್ದರು. ಜೈಲಲ್ಲಿದ್ದು ಪತ್ರ ಬರೀತಾರೆ ತಮ್ಮ ಇಂಚಗೇರಿ ಆಶ್ರಮದವರಿಗೆ. ಬೇಸಾಯ ಮಾಡುವ ಸಂಗಪ್ಪ ನಮಗೆಲ್ಲ ಮಾದರಿ, ಬಹುಶಃ ದಲಿತ ಇರ್ಬೋದು ಸಂಗಪ್ಪ ಅನ್ನೋರು. ಸಾಮಾನ್ಯ ಮನುಷ್ಯ, ಸಾಮಾನ್ಯ ಮನುಷ್ಯನೊಬ್ಬ ಎಷ್ಟು ದೊಡ್ಡದಾಗಿ ಬೆಳಿಬೋದು ಅನ್ನಕ್ಕೆ ನಮ್ಮ ಎದುರುಗಡೆ ಸಂಗಪ್ಪ ನೋಡ್ರಿ ಅಂತ ತಮ್ಮ ಅನುಯಾಯಿಗಳಿಗೆ ಬರೀತಾರೆ. ಶ್ರೀ ಸಾಮಾನ್ಯನೇ ಜಗವದ್ಮಾನ್ಯಂ ಅಂತ ಕುವೆಂಪು ಬರೆಯೋ ಕಾಲಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ಗುರುಪಂಥದ ಯೋಗಿ ಒಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ, ಸಂಗಪ್ಪನ ಎಕ್ಸಾಂಪಲ್. ಯಾಕಂದರೆ ಈ ಮನುಷ್ಯರ ಬದಲಾವಣೆಗೆ ಈ ಅರಿವು ಸಹಾಯ ಆಗಬೇಕು ಅಂತ. ಮತ್ತು ಅದು ಅರಿವು ಗಳಿಸಿಕೊಂಡವನ ಅರಿವು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗೋದು ಮತ್ತು ಅವನಲ್ಲಿ ಏನೂ ಪರಿಣಾಮ ಮಾಡಬಾರ್ದು ಅಂತ ಆದರೆ ಅದು ಕೆಟ್ಟ ಅರಿವು. ಅದು ಅರಿವು ಇರೋದೇ ಅರಿವನ್ನು ಪಡೆದುಕೊಂಡು ಅವ್ರು ಮೊದಲು ಅದರಿಂದ ಬದಲಾವಣೆ ಆಗಬೇಕು. ಅದು ಹೇಗೆ ಹೇಗೆ ಅಂದರೆ ಆ ಅರಿವು ಅವರ ನಡೆಯಲ್ಲಿ, ಅವರ ಬದುಕಿನಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡಬೇಕಷ್ಟೇ. ನಾವು ನುಡಿ ಹೇಗಿರಬೇಕು ಅಂತ ಬಸವಣ್ಣವ್ರು ತಮ್ಮ ವಚನದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಮುತ್ತಿನ ಹಾರದಾಗಿರಬೇಕು, ಸ್ಫಟಿಕದ ಶಲಾಕೆ ಆಗಿರಬೇಕು, ಮಾಣಿಕ್ಯದ ದೀಪ್ತಿ ಆಗಿರಬೇಕು, ಎಲ್ಲ ಸರಿ. ಕಡೆಗೊಂದು ವಾಕ್ಯ ಇದೆ ಅಗ್ನಿ ಪರೀಕ್ಷೆ, ಅದು ನುಡಿಯೊಳಗಾಗಿ ನಡೆಯದಿದ್ದರೆ ದಿಸ್ ಇಸ್ ದಿ ಕಂಡೀಷನ್. ನೀವು ಬಹಳ ಚೆನ್ನಾಗಿ ಮಾತಾಡ್ಬೋದು, ಹಾಗೆ ನೀವು ಬದುಕ್ತೇ ಹೋದರೆ ಯಾಕೆ ಮಾತಾಡ್ತೀರಿ? ಅರಿವು ಬಹಳ ಶ್ರೇಷ್ಠ ಇರ್ಬೋದು, ಆ ಅರಿವನ್ನು ನೀನು ಬದುಕ್ತಾ ಇದೀಯಾ ಅದು. ಹೀಗಾಗಿ ಗುರುಪಂಥದಲ್ಲಿ ಒಬ್ಬನ ಅರಿವು ಅವನ ಬದುಕಿನ ಭಾಗವಾಗಿ ಇದೆಯೇ ಇಲ್ಲ ಅನ್ನೋದನ್ನು ಟೆಸ್ಟ್ ಮಾಡುವಂಥ ಒಂದು ಮೆಕ್ಯಾನಿಸಮ್ ಇತ್ತು. ನಮ್ಮ ಬಿಜಾಪುರ ಜಿಲ್ಲೆಯ ಮಹಿಪತಿ ರಾಯರ ಬಹಳ ಅದ್ಭುತವಾದ ಮಾತಿದೆ. ಅವರು ನುಡಿ ಜ್ಞಾನ ಮತ್ತು ನಡೆಜ್ಞಾನ ಎಂಬ ಶಬ್ದವನ್ನು ಬಳಸ್ತಾರೆ. ನುಡಿಜ್ಞಾನದ ಮಾತು ಒಡನೆ ನಂಬುವುದು ಹೇಗೆ, ನಡಿಜ್ಞಾನದ ಮಾತು ಕಡೆಗಾಣಿಸಿತು. ನಿಜವಾಗಲೂ ನಡಿಜ್ಞಾನ ಈಸ್ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಈಸ್ ಇಂಪಾರ್ಟೆಂಟ್. ನೀವು ಮಾತಾಡೋದಲ್ಲ, ತಿಳುವಳಿಕೆ ಸೃಷ್ಟಿ ಮಾಡೋದಲ್ಲ, ಬದುಕಿದ್ದೀರಾ ಅದು ಇಂಪಾರ್ಟೆಂಟ್. ಹೀಗಾಗಿ ಇಡೀ ತತ್ವಪದಗಳಲ್ಲಿ ಅರಿವನ್ನು ಪಡೆದು ಅರಿವನ್ನು ಬದುಕದೇ ಇರೋರ ಬಗ್ಗೆ ಟೀಕೆಗಳಿವೆ, ಅರಿವು ಗೇಡಿಗಳ ಬಗ್ಗೆ ಟೀಕೆ ಇದೆ. ಸೊ ಅರಿವಿಗೆ ನಿಕಷ, ಅದು ಪ್ರಾಕ್ಟೀಸ್ನಲ್ಲಿ ಇದೆಯಾ ಇಲ್ವಾ, ಆ ಅರಿವಂತನಲ್ಲಿ ಪ್ರಾಕ್ಟೀಸ್ನಲ್ಲಿ ಇದೆಯಾ ಇಲ್ವಾ ಅನ್ನೋದು. ನಮ್ಮ ಗುರುಪಂಥದ ಬಹಳ ಶ್ರೇಷ್ಠವಾದ ಒಂದು ಸಾಧನೆಗಳಲ್ಲಿ ಒಂದೇನೆಂದರೆ ಈ ಅರಿವನ್ನು ಕಟ್ಟಿಕೊಡುವುದಕ್ಕೆ ಅವರು ಸೃಷ್ಟಿ ಮಾಡಿದಂಥ ಮಾಧ್ಯಮ ಭಾಷೆ. ಯಾಕಂದರೆ ಅರಿವು ಎಷ್ಟು ಶ್ರೇಷ್ಠವಾಗಿದೆ ಅನ್ನೋದು ಮುಖ್ಯ ಅಲ್ಲ, ಅದು ಯಾವ ಮಾಧ್ಯಮದಲ್ಲಿ ಮತ್ತು ಯಾವ ಭಾಷೆಯಲ್ಲಿ ಹೇಗೆ ವ್ಯಕ್ತವಾಗುತ್ತಿದೆ, ಯಾರಿಗೆ ತಲುಪುತ್ತಿದೆ ಎನ್ನುವುದು ಆ ಸಂವಹನದ ಪ್ರಶ್ನೆ ಕೂಡ ಬಹಳ ಮುಖ್ಯ. ಅದರ ಹಂಚಿಕೆ,
ಅರಿವು ಸೃಷ್ಟಿಯಾಗಬಹುದು, ಆದರೆ ಹಂಚಿಕೆ ಅದು ಹಂಚಬೇಕಲ್ಲ, ಅದು ಡೆಮಾಕ್ರಸಿ, ಅದು ಡೆಮಾಕ್ರೆಟಿಕ್ ಡೆಮಾಕ್ರೆಟೈಸ್ ಮಾಡಬೇಕದು, ಅದು ಹಂಚಿಕೆ ಆಗಬೇಕು. ಅದು ಯಾವ ಭಾಷೆಯಲ್ಲಿ ಸೊ ಜಗತ್ತಿನ ಸಾಮಾನ್ಯ ಜನರ ಅಲ್ಲದ ಭಾಷೆಯಲ್ಲಿ ಅರಿವು ಸಂಗ್ರಹ ಆದರೆ, ಸೃಷ್ಟಿಯಾದರೆ, ಸಂಗ್ರಹ ಆದರೆ ಸಮಾಜಕ್ಕೆ ಅದು ಕೆಳಗೆ ಬರೋದೇ ಇಲ್ಲ. ಒಂದು ಕಾಲಕ್ಕೆ ಬಹಳ ದೊಡ್ಡ ತಿಳುವಳಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದದ್ದು ಯುರೋಪ್ನಲ್ಲಿ ಲ್ಯಾಟಿನಲ್ಲಿ ಬರೀಬೇಕಾಗಿತ್ತು. ಒಬ್ಬ ವಿಜ್ಞಾನಿ ಮೊದಲು ಲ್ಯಾಟಿನಲ್ಲಿ ಬರೀಬೇಕಾಗಿತ್ತು, ಇಂಗ್ಲೀಷ್ನಲ್ಲಿ ಬೆಲೆನೇ ಇರಲಿಲ್ಲ. ಇಂಗ್ಲೀಷು ಜ್ಞಾನದ ಭಾಷೆಯೇ ಆಗಿರಲಿಲ್ಲ. ಇಂಗ್ಲೀಷನ್ನು ಒಪ್ಪಿಕೊಂಡು ಈಗ ಕನ್ನಡವು ಜ್ಞಾನದ ಭಾಷೆಯಲ್ಲ, ಇಂಗ್ಲೀಷ್ ಜ್ಞಾನದ ಭಾಷೆ ಅಂತ ಇಡೀ ಭಾರತದ ದೇಶೀಯ ಭಾಷೆಗಳನ್ನು ಮೆಟ್ಟಿ ಇಂಗ್ಲೀಷನ್ನು ಜ್ಞಾನದ ಭಾಷೆಯಾಗಿ ಒಪ್ಕೊಳ್ತಿರೋ ನಮ್ಮ ದೇಶದಲ್ಲಿ ನಮಗೊಂದು ಚರಿತ್ರೆ ಗೊತ್ತಿರಬೇಕು. ಇಂಗ್ಲೀಷು ಒಂದು ಕಾಲದಲ್ಲಿ ಜ್ಞಾನದ ಭಾಷೆಯಾಗಿರಲಿಲ್ಲ, ಲ್ಯಾಟಿನ್ ಆಗಿತ್ತು. ಆದರೆ ಅದನ್ನು ಜ್ಞಾನದ ಭಾಷೆಯನ್ನಾಗಿ ಮಾಡಿದರು ಅಲ್ಲಿನ ಕವಿಗಳು, ವಿಜ್ಞಾನಿಗಳು. ಅದಕ್ಕಾಗಿ ಇಂಗ್ಲೆಂಡಿನ ರಾಜಕೀಯ ಪ್ರಭುತ್ವ ಕೂಡ ಕಾರಣ ಆಗಿದೆ, ಅದು ಬೇರೆ ಪ್ರಶ್ನೆ. ಈ ಮೂಲಕ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಫಾರಸಿ, ಅರಬ್ಬಿ, ಸಂಸ್ಕೃತದಲ್ಲಿರುವ ಜ್ಞಾನ ಅದು ಇದೆ, ಅದು ಅಲ್ಲಿದೆ ಅದು. ಆದರೆ ಈ ಗುರುಮಾರ್ಗಿಗಳು ಮಾಡಿದ ಬಹಳ ದೊಡ್ಡ ಪ್ರಯೋಗ ಎಂದರೆ ಜ್ಞಾನವನ್ನು ಜನರ ಭಾಷೆಯಲ್ಲಿ ಕೊಡೋದು. ಪಾಲಿಯಲ್ಲಿ, ಪ್ರಾಕೃತದಲ್ಲಿ ಜೈನರು ಮತ್ತು ಬೌದ್ಧರು ಜ್ಞಾನವನ್ನು ಹಂಚುವ ಮೂಲಕ ಜನಭಾಷೆಗಳಲ್ಲಿ ಜ್ಞಾನವನ್ನು ಕೊಡುವ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಆಮೇಲೆ ಕಬೀರ್ನ ಭಾಷೆ, ಆ ಉತ್ತರ ಪ್ರದೇಶದ ಗಂಗಾತೀರದ ಜನರ ಭಾಷೆ, ನಾನಕ್ನ ಭಾಷೆ, ಜ್ಞಾನೇಶ್ವರರ ಭಾಷೆ, ಜ್ಞಾನೇಶ್ವರರ ಹೆಸರಲ್ಲೇ ಜ್ಞಾನ ಇದೆ, ಮರಾಠಿ ತುಕ, ಇಡೀ ಮರಾಠಿಯ ಒಂದು ಅಂತಃಸತ್ವ ತುಕಾರಾಮ್ ಅವರ ಅಭಂಗಗಳಲ್ಲಿ ಇದೆ ಅಂಥೇಳಿ ಜಿ ಎನ್ ದೇವಿಯವರು ಹೇಳ್ತಾರೆ. ಮಡಿವಾಳಪ್ಪನವರು, ಕೈನೂರು ಕೃಷ್ಣಪ್ಪನವರು, ನಮ್ಮ ಸಿಂದಗಿ ತಾಲೂಕಿನವರು, ಕೈನೂರಿಗೆ ಹೋಗಿದ್ದೀನಿ ನಾನು. ಎಷ್ಟು ಅದ್ಭುತವಾದ ಕವಿ ಅವರು ಅಂತಂದರೆ ಕೈನೂರು ಕೃಷ್ಣಪ್ಪ ಗುರುವನ್ನೇ ಮೀರಿಸ್ತಾರೆ ಕೆಲವು ಕಡೆ ಅವರು. ಆದರೆ ಅದನ್ನು ಅದಕ್ಕಾಗಿ ಅವರು ಅಲ್ಲಿನ ಭಾಷೆಯನ್ನು ಬಳಸ್ತಾರೆ, ಜನರ ಭಾಷೆಯನ್ನು ಬಳಸ್ತಾರೆ. ಅದರಿಂದ ಗುರುಪಂಥದ ಬಹಳ ವಿಶಿಷ್ಟ ಸಾಧನೆ ಅಂದರೆ ಅದು ಜ್ಞಾನವನ್ನು ಜನತೆಯ ಭಾಷೆಯಲ್ಲಿ ಶೇರ್ ಮಾಡಿ, ಈ ಮೂಲಕ ಜನತೆಯ ಭಾಷೆಗೆ, ಜನರ ಭಾಷೆಗೆ ಅದು ಒಂದು ಶಕ್ತಿಯನ್ನು ತುಂಬಿತ್ತು, ಧಾರಣಾಶಕ್ತಿ. ಒಬ್ಬ ಕವಿ ಯಾರೇ ಆಗಲಿ ತಮ್ಮ ಭಾಷೆಗೆ ಮಾಡಬಹುದಾದ ಬಹಳ ದೊಡ್ಡ ಸೇವೆ ಅಂತಂದರೆ ಆ ಭಾಷೆಗೆ ಬಹಳ ಗಹನವಾದ ಚಿಂತನೆಯನ್ನು ಧಾರಣ ಮಾಡುವ ಶಕ್ತಿಯನ್ನು ಕೊಡುವುದು. ಅದನ್ನು ಶರಣರು ಮಾಡಿದರು, ಪಂಪ ಮಾಡಿದರು, ಬೇಂದ್ರೆ ಮಾಡಿದರು. ಅದೇ ಥರ ನಮ್ಮ ಮಳಿವಾರಪ್ಪನವರು, ಶಿಲ್ವೇರಿ ಶಿವಪ್ಪನವರು, ಕೈವಾರ ತಾತಯ್ಯನವರು, ಶಂಕರಾನಂದ ಯೋಗಿಗಳು, ಶರೀಫರು, ಮಡಿವಾಳಪ್ಪನವರು, ಚಲುವಾದಿ ಚಂದಪ್ಪನವರು, ಕೈನೂರು ಕೃಷ್ಣಪ್ಪನವರು ಎಲ್ಲರೂ ಮಾಡಿದರು. ಜತ್ತದ ಶಿವಲಿಂಗವನವರು ಅದ್ಭುತವಾದ ಕವಿಯಿತ್ರಿ ಅವರೆಲ್ಲರೂ. ಸೊ ಜ್ಞಾನವು ಯಾವ ಭಾಷೆಯಲ್ಲಿ ವಿತರಣೆ ಆಗಬೇಕು ಅನ್ನೋ ಪ್ರಶ್ನೆಯನ್ನು ಅದ್ಭುತವಾಗಿ ನಮ್ಮ ತತ್ವಬದ್ಧವಾಗಿ ಬೆಳೆಸಿದ್ದಾರೆ. ಇನ್ನು ಮೂರು ಕೊನೆಯ ಸಂಗತಿಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಗೆಳೆಯರೇ, ಈ ಅರಿವು ಕಲೆಯಲ್ಲಿ ವ್ಯಕ್ತವಾಗಿದ್ದು ಗುರುಪಂಥಗಳ ಒಂದು ವಿಶಿಷ್ಟತೆ, ಕಲೆಯ ಮೂಲಕ. ಸಾಮಾನ್ಯವಾಗಿ ಅರಿವು, ಜ್ಞಾನ ಅನ್ನೋದು ತರ್ಕಬದ್ಧವಾಗಿ ಚಿಂತನೆಯ ರೂಪದಲ್ಲಿ ಇರ್ತದೆ, ಅದು ಸಾಮಾನ್ಯವಾಗಿ ಗದ್ಯ ಭಾಷೆಯಲ್ಲಿ ಇರ್ತದೆ. ಆದರೆ ತತ್ವಪದಗಳಲ್ಲಿ, ಗುರುಪಂಥಗಳಲ್ಲಿ ಈ ಅರಿವಿನ, ಈ ಜ್ಞಾನದ ಈ ಸಂಚಯ ಏನಿದೆ ಅದು ಕಾವ್ಯವಾಗಿ, ಹಾಡಾಗಿ, ಸಾಹಿತ್ಯವಾಗಿ ರೂಪಾಂತರಗೊಳ್ತದೆ. ಅದಕ್ಕೆ ಶರಣರು ಎಕ್ಸಾಂಪಲ್ಲು. ಬುದ್ಧಿಸಮ್ನಲ್ಲಿ ಅಷ್ಟು ದೊಡ್ಡ ಮಟ್ಟದ ಪೊಯಿಟ್ರಿ ಇಲ್ಲ, ಆದರೆ ನಂತರ ಬಂದ ನಾಥರಲ್ಲಿ, ಕಬೀರರಲ್ಲಿ, ಸೂಫಿಗಳಲ್ಲಿ, ಶರಣರಲ್ಲಿ, ಗುರುಪಂಥಗಳಲ್ಲಿ ಅರಿವು ಹಾಡಿನ ರೂಪದಲ್ಲಿ, ಸಾಹಿತ್ಯದ ರೂಪದಲ್ಲಿ ಬರ್ತದೆ. ಸೊ ಸಂಗೀತ ಮತ್ತು ಸಾಹಿತ್ಯ ಇಲ್ಲದೆ ಗುರುಪಂಥದ ಫಿಲಾಸಫಿ ಮತ್ತು ನಾಲೆಜನ್ನು ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕಲೆ, ಸಂಗೀತ ಮತ್ತು ಸಾಹಿತ್ಯ, ಭಾಷೆ ಮತ್ತು ಫಿಲಾಸಫಿ ಮತ್ತು ಅದರೊಳಗಿನ ನಾಲೆಜ್, ಇವು ನಾಲ್ಕು ಏಕೀಭವಿಸಿವೆ ಇಲ್ಲಿ. ಇಡೀ ತತ್ವಪದಗಳಲ್ಲಿ ಜ್ಞಾನವನ್ನು ಮೆಟಫರ್ಗಳಲ್ಲಿ, ಕಸ್ತೂರಿ ಮೃಗದ ಎಕ್ಸಾಂಪಲ್ ಮತ್ತೆ ಮತ್ತೆ ಕೊಡ್ತಾರೆ ಎಲ್ಲರೂ, ಸೂಫಿಗಳು ಕೊಡ್ತಾರೆ. ಕಸ್ತೂರಿ ಮೃಗ ಎಲ್ಲಿ ಬರ್ತಾ ಇದೆ ವಾಸನೆ ಅಂತ ಹುಡ್ಕೊಂಡು ಇಡೀ ಕಾಡು ತಿರುಗ್ತಾ ಇತ್ತಂತೆ, ಅದರ ನಾಭಿಯಲ್ಲೇ ಅದು ಬರ್ತಾ ಇದೆ ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ಜ್ಞಾನಕ್ಕಾಗಿ ಎಲ್ಲೆಲ್ಲೋ ಅಲಿಬೇಡಿ, ಅದು ನಿಮ್ಮೊಳಗೆ ಇದೆ. ಅದು ಸಾಧನೆ ಮಾಡಿದರೆ ಗುರುವಿನ ಮಾರ್ಗದರ್ಶನದಲ್ಲಿ, ಸತ್ಸಂಗದಲ್ಲಿ, ನಿಮ್ಮ ಏಕಾಂತದ ಧ್ಯಾನದಲ್ಲಿ ಅದು ನಿಮಗೆ ದಕ್ತದೆ. ಈ ಜ್ಞಾನಕ್ಕಾಗಿ ನಿಮ್ಮ ಸುತ್ತಲಿನ ಪರಿಸರದ ಒಂದು ಭಾಗ ಆಗಿ ನಿಮಗಲ್ಲಿ ನಾಲೆಜ್ ಇರೋದು ಗೊತ್ತಾಗ್ತದೆ. ಹಿತ್ತಲಲ್ಲಿ ಇದೆ ಅದು, ಹಿತ್ತಲ ಗಿಡದಲ್ಲ ಹಾಗೆ ಇದೆ ನಾಲೆಜ್ ಅಂತ ಹೇಳ್ತಾ ಇದೆ ಆ ಮೆಟಫರ್. ಬೆಣ್ಣೆಯ
ತಾನು ತುಪ್ಪವನ್ನು ಹುಡುಕೊಂಡು ಪ್ರಯಾಣ ಮಾಡುವಂತಹ ಒಂದು ಅದ್ಭುತವಾದ ಪದ ತತ್ವಪದ ಬರೀತಾರೆ ಗುರುಖಾದ್ರಿ ಪೀರ ಅವರು ಗುರುಖಾದ್ರಿ. ಆದರೆ ಬೆಣ್ಣೆ ಗೊತ್ತೇ ಇಲ್ಲ ತುಪ್ಪ ತನ್ನಲ್ಲೇ ಇದೆ ಅಂತ. ಸೊ ನಾಲೆಡ್ಜು ಜ್ಞಾನ ಅನ್ನೋದು ನಮ್ಮ ಒಳಗೇನೆ ಇದೆ ಅನ್ನೋದನ್ನು ಅವರ ರೂಪಕಗಳಲ್ಲಿ ಹೇಳ್ತಾರೆ. ಸೊ ಜ್ಞಾನ ಕಲೆ ಆಗಿಬಿಡ್ತದೆ, ಹಾಡಾಗ್ಬಿಡ್ತದೆ. ದೀಪದ ರೂಪಕಗಳಂತೂ ತತ್ವಪದಗಳಲ್ಲಿ ಬಹಳ ಇದೆ, ಬಹಳ ಇದೆ. ನೆಲದ ರೂಪಕಗಳು, ಜಲದ ರೂಪಕಗಳು, ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಭೇದ ಮಾಡೋದಿಲ್ಲ ನೆಲ, ಜಲವೊಂದೇ ಶೌಚಾಚಮನಕ್ಕೆ. ಸೊ ನಮ್ಮ ಮಡಿವಾಳಪ್ಪನವ್ರು ಹೇಳ್ತಾರೆ, ಲಂಡೇನ ಹಳ್ಳದ ನೀರು ಹೋಗಿ ಹೊಳೆಯನ್ನು ಕೂಡಿ ಅದು ನೈವೇದ್ಯ ಆಗ್ತಾ ಇದೆ ಅಂತ. ಕ್ಷುದ್ರವಾದ ಲಂಡೇನ ಹಳ್ಳ ಅವರು ಊರ ಪಕ್ಕ ಹರಿತಾ ಇದೆ, ಆದರೆ ಅದು ನದಿಗೆ ಸೇರಿದೆ, ಆ ನದಿಯ ನೀರು ನೈವೇದ್ಯ ಆಗ್ತಾ ಇದೆ. ಎಷ್ಟು ದೊಡ್ಡ ಅರ್ಥ ಇರೋ ಮೆಟಫರ್ ಇದು. ನೀವು ಯಾವುದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ ನೀವು? ಅದು ಪವಿತ್ರವಾಗಿದೆ ಅಂತ ಅವ್ರು ಹೇಳ್ತಾರೆ. ಬೋರಾಡಿ ತಿಂತಾ ಇದೆ ಊರಿನ ಗಲೀಜನ್ನ ಎಮ್ಮೆ, ಆದರೆ ಅದರ ಹಾಲಿನ ಸವಿ ನೋಡಿ ಅಂತ. ಅದರ ಮೂಲ ಹುಡುಕ್ಬೇಡಿ, ಅದರ ಪ್ರೊಡಕ್ಷನ್ ನೋಡಿ, ಎಣ್ಣೆ ನೋಡಿ, ಸವಿಯಾದ ಹಾಲಿದೆ. ಸೊ ಜ್ಞಾನ ಹೇಗೆ ಸೃಷ್ಟಿಯಾಗ್ತದೆ ಮತ್ತು ಅದು ಹೇಗೆ ವಿತರಣೆ ಆಗ್ತದೆ, ಅದರ ಮೂಲವನ್ನು ಹುಡುಕೋದಲ್ಲ, ಯಾರಲ್ಲಿದೆ ಅನ್ನೋದಲ್ಲ, ಜ್ಞಾನ ಏನು ಅನ್ನೋದನ್ನು ಹುಡುಕೋದು. ಸೊ ಒಂದು ಬಗ್ಗೆ ಸಮಾನತೆಯ ಆಶಯಗಳನ್ನು, ಯಾಕಂದರೆ ಈ ರೂಪಕಗಳಿಗೆಲ್ಲ ಅಸಮಾನತೆ ಎಲ್ಲ ರೀತಿಯಲ್ಲಿರೋ ಸಮಾಜಗಳಲ್ಲಿ ಬಹಳ ದೊಡ್ಡ ಒಂದು ಅರ್ಥ ಇರ್ತದೆ ಈ ರೂಪಕಗಳಲ್ಲಿ. ಹಾಗಂತ ಹೇಳಿ ಈ ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಅಂತರಂಗ ಜ್ಞಾನ ಅಂತ ಹೇಳುವಾಗ ಅದು ಬಹಳ ಇಂಡಿವಿಜುವಲಿಸ್ಟ್ ವೈಯಕ್ತಿಕ ನೆಲೆಯದ್ದು, ಅದಕ್ಕೆ ಒಂದು ಸಾಮಾಜಿಕವಾದ ಕಾಳಜಿ ಇತ್ಯಾದಿಗಳೇನೂ ಇರಲಿಲ್ಲ ಎಂಬ ಅರ್ಥ ಬರುವ ಸಾಧ್ಯತೆ ಇದೆ. ಹಾಗಲ್ಲ ಗುರುಪಂಥ. ಗುರುಪಂಥದಲ್ಲಿ ಈ ಜ್ಞಾನದ ವರ್ತುಲಗಳು ಬದಲಾಗ್ತದೆ. ತನ್ನ ತಾನು ಅರಿತು ಪಡೆದುಕೊಳ್ಳುವ ಈ ಜ್ಞಾನಕ್ಕೆ ಲೋಕವನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನವಾಗಿ, ಅಲ್ಲಿನ ಅಸಮಾನತೆಗಳನ್ನು ಧಿಕ್ಕರಿಸುವ ಜ್ಞಾನವಾಗಿ ಅದು ರೂಪಾಂತರಗೊಳ್ತದೆ. ಆ ಏಕಾಂತದ ಜ್ಞಾನಕ್ಕೆ ಒಂದು ಲೋಕಾಂತದ ಆಯಾಮ ಇದೆ. ಯಾಕಂದರೆ ಇಡೀ ತತ್ವಪದಕಾರರು, ಇಡೀ ಭಾರತದ ಗುರುಪಂಥದ ಯೋಗಿಗಳು ಜಾತಿ ಪದ್ಧತಿಯನ್ನು ನಿರಾಕರಿಸ್ತಾರೆ, ವರ್ಣ ಪದ್ಧತಿಯನ್ನು ನಿರಾಕರಿಸ್ತಾರೆ. ಹೆಣ್ಣಿನ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವ್ರನ್ನ ಒಪ್ಕೊಳ್ಳೋಕ್ಕಾಗಲ್ಲ, ಅಲ್ಲಿ ಸಣ್ಣ ಮಟ್ಟದ ಒಂದು ಅಸಮಾನತೆ ಇದೆ. ಹೀಗಾಗಿ ಗುರುಪಂಥದ ಈ ಜ್ಞಾನಕ್ಕೆ ಒಂದು ಲೋಕಾಂತದ ಆಯಾಮ ಕೂಡ ಇದೆ. ಅವರಿಗೆ ಛಂದೋ ಜ್ಞಾನ ಇತ್ತು, ಭಾಳ ಜನ ಜನಪದ ಕವಿಗಳು ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಭಾಳ, ಅವ್ರು ಬಳಸುವಂತಹ ಬೇರೆ ಬೇರೆ ಛಂದಸ್ಸುಗಳು, ತತ್ವಪದಗಳೆಲ್ಲ ಅವ್ರು ತ್ರಿಪದಿ ಬರೀತಾರೆ, ಷಟ್ಪದಿ ಬರೀತಾರೆ, ಚೌಪದಿ ಬರೀತಾರೆ, ಸಾಂಗತ್ಯಗಳನ್ನು ಬರ್ತಿದ್ದಾರೆ. ನಮ್ಮ ಕ್ಲಾಸಿಕಲ್ ಕಾವ್ಯ ಪರಂಪರೆಯಲ್ಲಿ ಅವರಿಗೆ ತಿಳುವಳಿಕೆ ಇತ್ತು. ನೀವು ಆದಿಪ್ರಾಸ, ಒಳಪ್ರಾಸ, ಅನುಪ್ರಾಸಗಳನ್ನು ಎಷ್ಟು ಅದ್ಭುತವಾಗಿ ಬಳಸ್ತಾರೆ ಶಿಶುನಾಳರಾಗಲಿ, ಘನಮಠಧಾರ್ಯರಾಗಲಿ, ಇವರೆಲ್ಲರೂ ಕೂಡ. ಘನಮಠಧಾರ್ಯರು 19ನೇ ಶತಮಾನದ ಕೊನೆಯಲ್ಲಿ ಕೃಷಿ ಜ್ಞಾನ ಪ್ರದೀಪಿಕೆ ಎಂಬ ಕೃತಿಯನ್ನು ಬರೆಸಿದರು, ಸಂತೆಕಲ್ಲೂರಿನ ಘನಮಠದ ಶಿವಯೋಗಿಯವರು. ಮಳೆ ಬಗ್ಗೆ, ಬೆಳೆ ಬಗ್ಗೆ, ಯಾವಾಗ ಹೆಂಗೆ ಬೆಳೆಬೇಕು, ಹೆಂಗೆ ಬೀಜವನ್ನು ಬಿತ್ತನೆ ಮಾಡಬೇಕು, ಹೆಂಗೆ ಬೀಜವನ್ನು ಸಂರಕ್ಷಣೆ ಮಾಡಬೇಕು, ಹುಳ ಬಂದರೆ ಏನು ಮಾಡಬೇಕು, ಎಲ್ಲ ನಾಲೆಡ್ಜ್ ಇದೆ. ಒಬ್ಬ ಯೋಗಿಗೆ ಯಾಕೆ ಬೇಕಾಗಿತ್ತು ಇದು? ಯಾಕೆ ಬೇಕಾಗಿತ್ತು ಅಂದರೆ, ಈ ಯೋಗಿಗಳು ಈ ಲೋಕದ ಕ್ಷೇಮವನ್ನು ನಿರಾಕರಿಸಿದ ಏಕಾಂತವಾದಿಗಳಲ್ಲ ಅವರು. ಅವರಿಗೆ ಲೋಕಜ್ಞಾನವೂ ಬಹಳ ಮುಖ್ಯವಾಗಿತ್ತು. ನಿಜಗಣೇಶ ಯೋಗಿಗಳು ಒಂದು ಜ್ಞಾನಕೋಶವನ್ನೇ ಬರೀತಾರೆ, ಒಂದು ವಿಶ್ವಕೋಶವನ್ನೇ ಬರೀತಾರೆ ಅವರು. ಸೊ ಅವರಿಗೆ ಲೋಕದ ಉಪಯುಕ್ತ ಜ್ಞಾನವನ್ನು ಕೂಡ ಅವರು ಗೌರವಿಸ್ತಾ ಇದ್ರು ಅಂತ. ಸ್ನೇಹಿತರೆ, ಕೊನೆಯದಾಗಿ ಗುರುಪಂಥದ ಜ್ಞಾನಕ್ಕಿರುವ ಬಹಳ ಮಹತ್ವದ ಆಯಾಮ ಅದು ಮೈತ್ರಿ ಮತ್ತು ಕರುಣೆಯ ಆಯಾಮ. ನಾನು ಈ ನನ್ನ ಉಪನ್ಯಾಸವನ್ನು ಮಡಿವಾಳಪ್ಪನವರ ತನ್ನ ತಾನು ತಿಳಿದ ಮೇಲೆ ಇನ್ನೇನು ಅಂತ ಶುರು ಮಾಡಿದೆ, ಆದರೆ ಎರಡನೇ ಸಾಲು ನಾನು ಹೇಳಲಿಲ್ಲ. ಆ ಎರಡನೇ ಸಾಲು ಹೀಗಿದೆ: ತನ್ನಂತೆ ಸರ್ವರ ಜೀವ ಮನ್ನಿಸಿ ಮೂಕ ಆದ ಮೇಲೆ ಇನ್ನೇನು. ಮೊದಲನೇ ಸಾಲಲ್ಲಿ ತನ್ನ ತಾನು ತಿಳಿದ ಮೇಲೆ ಅಲ್ಲೊಂದು ನಾಲೆಜ್ ಹುಡ್ತಾ ಇದೆ, ತನ್ನಂತಾನು ತಿಳ್ಕೊಳ್ಳೋದು. ತನ್ನಂತಾನು ತಿಳ್ಕೊಳ್ಳೋಕೆ ದೇಹವೇ ಮಾಧ್ಯಮ, ಹೀಗಾಗಿ ದೇಹವನ್ನು ತಿರಸ್ಕರಿಸೋದಿಲ್ಲ. ನಮ್ಮಲ್ಲಿ ಯಾರ್ಯಾರು ದೇಹವನ್ನು ತಿರಸ್ಕರಿಸಿದ್ದಾರೆ ಆ ಆತ್ಮವಾದಿಗಳೆಲ್ಲರೂ ಕೂಡ ದುಡಿಮೆಯನ್ನು, ಶ್ರಮವನ್ನು, ಶ್ರಮಿಕ ಸಮುದಾಯವನ್ನು ತಿರಸ್ಕರಿಸುವಂಥ ಒಂದು ಅಂಚಿಗೆ ಹೋಗ್ಬಿಡ್ತಾರೆ. ನಾಲೆಜ್ ಸೃಷ್ಟಿಯಾಗೋದು ದುಡಿಮೆಯಿಂದ, ಕಾಯದಿಂದ, ಕಾಯಕದಿಂದ. ಕಾಯಕಕ್ಕೂ ಕಾಯಕ್ಕೂ ಭಾಳ ಹತ್ತಿರ ಸಂಬಂಧ ಇದೆ. ದೇಹವನ್ನು ನಿರಾಕರಿಸೋದಿಲ್ಲ. ಈ ದೇಹದ ಒಳಗಡೆ ಚೈತನ್ಯ ಇದೆ,
ಸಾಧನೆಯ ಮೂಲಕ ಅದನ್ನು ಕಂಡುಕೊಳ್ಬೇಕು ಅಂತ ಹೇಳುವಾಗ ಅಲ್ಲೊಂದು ನಾಲೆಜ್ನ ಒಂದು ಆಯಾಮ ಇದೆ. ಆದರೆ ಈ ನಾಲೆಜ್ಜು, ಈ ಅರಿವು ತನ್ನಂತೆ ಸರ್ವ ಜೀವರ ಮನ್ನಿಸಬೇಕದು. ಅದಕ್ಕೆ ಇನ್ನೊಂದು ಎಕ್ಸ್ಟೆನ್ಷನ್ ಇದೆ. ಅದೇನು ಮಾಡಬೇಕು? ತನ್ನನ್ನು ತಿಳ್ಕೊಂಡ್ಮೇಲೆ ತನ್ನ ಸುತ್ತ ಇರುವ ಎಲ್ಲ ಜೀವಗಳನ್ನು ತನ್ನ ಹಾಗೆ ಭಾವಿಸಬೇಕು. ಇದು ಎಷ್ಟು ಸರಳವಾದ ಮಾತಲ್ಲಿ ಎಂಥ ದೊಡ್ಡ ದಾರ್ಶನಿಕ ಸತ್ಯವನ್ನು ಹೇಳ್ತಿದ್ದಾರೆ. ನಮ್ಮ ಸಮಾಜದ ಎಲ್ಲ ಪ್ರಾಬ್ಲಮ್ಗಳಲ್ಲಿ ಇದೊಂದು ಏನು, ತನ್ನಂತೆ ಸರೋವರ ಜೀವವನ್ನು ಮನ್ನಿಸದೇ ಇರುವುದೇ ನಮ್ಮ ದೊಡ್ಡ ಸಮಸ್ಯೆ. ಕೊರೋನಾ ಬಂದಿದೆ, ಅದು ಒಂದು ಒಂದು ಸೂಕ್ಷ್ಮ ಜೀವಾಣುವಿನಿಂದ ಬಂದಿದೆ. ಆದರೆ ಅದು ಬಂದು ಮಾಡಿದ ಅನಾಹುತಗಳ ಜೊತೆಗೆ ನಮ್ಮ ಸಮಾಜದಲ್ಲಿದ್ದ ಅನೇಕ ರೋಗಗಳನ್ನು ಹೊರಗಡೆ ತೆಗೆದಿದೆ, ಅನೇಕ ರೋಗಗಳನ್ನು ಬಹಿರಂಗಪಡಿಸಿದೆ. ಮೊದಲು ಗೊತ್ತಿರಲಿಲ್ಲ ಅಂತಿಲ್ಲ, ಗೊತ್ತಿತ್ತು ನಮಗೆ. ಜನರನ್ನು ಧರ್ಮಗಳ ಹೆಸರಿನಲ್ಲಿ, ಜಾತಿಗಳ ಹೆಸರಿನಲ್ಲಿ ಹೇಗೆ ನಾವು ವಿಂಗಡಣೆ ಮಾಡಿ ನೋಡ್ತೀವಿ, ದ್ವೇಷಿಸ್ತೀವಿ ಅನ್ನೋದನ್ನು ಕೂಡ ಈ ಕೊರೋನಾ ಕಾಲದಲ್ಲಿ ನೋಡಿದ್ದೀವಿ. ಯಾಕೆಂದರೆ ತನ್ನಂತೆ ಸರ್ವರ ಜೀವರ ಜೀವವನ್ನು ಮನ್ನಿಸುವ ಒಂದು ಮೈತ್ರಿ ಆಯಾಮ, ಕರುಣೆ ಆಯಾಮ ಇಲ್ಲದೆ ಹೋದರೆ ನಮ್ಮ ಅರಿವಿಗೆ, ನಮ್ಮ ಜ್ಞಾನಕ್ಕೆ, ನಮ್ಮ ಫಿಲಾಸಫಿಗೆ, ಇದು ಎಲ್ಲ ಧರ್ಮಗಳಿಗೆ ಅಪ್ಲೈ ಆಗುವ ಮಾತು, ಅದಕ್ಕೆ ಯಾವ ಅರ್ಥನೂ ಇರೋಲ್ಲ ಅಂತ. ಅದರಿಂದ ತನ್ನ ತಾನು ತಿಳಿದ ಮೇಲೆ ಇನ್ನೇನು ಇನ್ನೇನು ಎಂದು, ಇನ್ನೇನು ಇನ್ನೇನು ಅಂದರೆ ದೊಡ್ಡ ಆತ್ಮವಿಶ್ವಾಸ ಇದೆ ಅಲ್ಲಿ. ಆದರೆ ತನ್ನಂತೆ ಸರ್ವರ ಜೀವವನ್ನು ಮನ್ನಿಸಿ ಮುಖ ಆಗಬೇಕು ಅವನು. ಎಷ್ಟು ಒಂದು ಒಂದು ಜೀವ ಪ್ರೇಮ ಇತ್ತು ಅಂತಂದರೆ, ಒಂದು ನಾಯಿ ಸಾಕಿದ್ದು ದೊಡ್ಡಿ ವೆಂಕಟರಮಣಪ್ಪ, ವೆಂಕಟಗಿರಿಯಪ್ಪ ಅಂತ, ಮಾಲೂರು ತಾಲೂಕಲ್ಲಿದ್ದ ಒಬ್ಬ ಯೋಗಿ. ಇವತ್ತು ಅವರ ಪುಣ್ಯತಿಥಿ ದಿನ ದನಗಳ ಜಾತ್ರೆ ನಡೀತದೆ. ಒಂದು ಸಾವಿರಾರು ದೊಡ್ಡ ಮರಗಳ ನೆರಳಲ್ಲಿ ನಡೀತದೆ. ಆ ಸಾವಿರಾರು ದೊಡ್ಡ ಮರಗಳನ್ನು ಅವರು ಅವ್ರ ಶಿಷ್ಯರು ನೆಟ್ಟಿದ್ದು. ಒಬ್ಬ ಯೋಗಿಗೆ ಸಾವಿರಾರು ಮರಗಳನ್ನು ಆ ಬಿಸಿಲು ಪ್ರದೇಶದಲ್ಲಿ ನೆಡಬೇಕಾದ ಅಗತ್ಯ ಏನಿತ್ತು? ಹಣ್ಣಿನ ಮರಗಳು, ಆಲದ ಮರಗಳವು, ಅರಳಿ ಮರಗಳು, ಬಸರಿ ಮರಗಳು, ನೂರಾರು ಹಕ್ಕಿಗಳಿವೆ. ಯಾಕಂದರೆ ಸರ್ವವು ಸರ್ವ ಜೀವಗಳನ್ನು ಮನ್ನಿಸುವಂಥ ಆ್ಯಟಿಟ್ಯೂಡ್ ಇದೆ ಅಲ್ಲಿ ಆ ನೆರಳಲ್ಲಿ. ದನಗಳು ಮಲ್ಕೊಳ್ತಾವೆ, ಹಕ್ಕಿಗಳು ಬಂದು ಹಾಡ್ತಾವೆ, ತಿಂತಾವೆ. ಅವರೊಂದು ನಾಯಿ ಸಾಕಿದ್ರು, ಯಾರಾದರೂ ಅವ್ರಿಗೆ ಊಟ ಕೊಟ್ಟರೆ ಮೊದಲು ನಾಯಿ ಕೊಡ್ತಿದ್ರು, ತಿನ್ನಪ್ಪ ನೀನು, ನಿನಗೆ ಅದಕ್ಕೂ ಕೊಡ್ತೀನಿ ಅಂದರೆ ಏ ಅದು ಬೇರೆ ನಾನು ಬೇರೆ ಅಂತ ಯಾಕೆ ತಿಳ್ಕೊಳ್ತೀಯ, ಇದಕ್ಕೆ ಮೊದಲು ಕೊಡು ಅಂತ. ಅವ್ರ ಜೀವ ಪ್ರೇಮ, ನಮ್ಮ ನಾಗಲಿಂಗಪ್ಪನವರು ಕೂಡ ಒಂದು ನಾಯಿಯ ಜೊತೆಗೆ ಅವರ ಒಂದು ಸಂಬಂಧ ಇತ್ತು. ಉದ್ದೇಶಪೂರ್ವಕವಾಗಿ ನಮ್ಮ ಸಮಾಜದಲ್ಲಿ ನಿಕೃಷ್ಟತೆಗೆ ಸಂಕೇತವಾದಂಥ ನಾಯಿ ಜೊತೆಗಿನ ಈ ಸ್ನೇಹ ಏನಿದೆ, ಇದು ಜೀವ ಎಲ್ಲ ಜೀವಗಳ ಬಗೆಗಿನ ನಮ್ಮ ಗುರುಪಂಥಿಯರ ಒಂದು ಒಲವನ್ನು ಅದು ತೋರಿಸ್ತದೆ. ತನ್ನಂತೆ ಸರ್ವ ಜೀವವರ ಮನ್ನಿಸುವ ಇದೊಂದು ಎಕಾಲಜಿಯ ಚಿಂತನೆಗೆ ಬಹಳ ಮುಖ್ಯ. ನಮಗೆ ಮನುಷ್ಯ ಕೇಂದ್ರಿತವಾಗಿ ನಾವು ಅಭಿವೃದ್ಧಿಯನ್ನು ವಿಜ್ಞಾನವನ್ನು ವ್ಯಾಖ್ಯಾನಿಸ್ಕೊಂಡ ಮೇಲೆ ಉಪಭೋಗವಾದಿಗಳಾಗಿ ಇರುವೆಯ ಬದುಕಿನ ಬದುಕುವ ಹಕ್ಕನ್ನು ನಾವು ಕಿತ್ಕೊಂಡಿದ್ದೀವಿ. ಆನೆಯ, ಹುಲಿಯ, ಎಲ್ಲ ಪ್ರಾಣಿಗಳ ಹಕ್ಕನ್ನು ಮನುಷ್ಯರು ಕಿತ್ಕೊಂಡ್ಬಿಟ್ಟಿದ್ವಿ. ಇಂಡಸ್ಟ್ರಿಯಲ್ ಕೈಗಾರಿಕಾ ಕ್ರಾಂತಿ ಮತ್ತು ಆಧುನಿಕ ವಿಜ್ಞಾನ ಸೃಷ್ಟಿಸಿದ ವಿಕಾರ ಇದು. ಎಲ್ಲವನ್ನು ಮನುಷ್ಯ ಕೇಂದ್ರಿತವಾಗಿ ನೋಡೋದು. ಈಗೀಗ ಇಲ್ಲ, ಬೇರೆ ಪ್ರಾಣಿಗಳಿಗೂ ಕೀಟಗಳಿಗೂ ಬದುಕುವ ಹಕ್ಕಿದೆ ಎಂಬ ತನ್ನಂತೆ ಸರ್ವರ ಜೀವವ ಮನ್ನಿಸುವ ಒಂದು ಆ್ಯಟಿಟ್ಯೂಡ್ ಈಗ ಬೆಳೀತಾ ಇದೆ, ಈಗ ಬೆಳೀತಾ ಇದೆ ನಮಗೆ. ಇದು ಬೇಸಿಕಲಿ ಸೂಫಿಗಳಲ್ಲಿ ಪ್ರೇಮದ ಕಲ್ಪನೆಯಾಗಿದೆ, ಬುದ್ಧನಲ್ಲಿ ಮೈತ್ರಿ ಮತ್ತು ಕರುಣೆಯ ಸಂಕೇತವಾಗಿದೆ. ಇದು ತತ್ವಪದಕಾರರಲ್ಲಿ ಕೂಡ ಇದು ತನ್ನಂತೆ ಸರ್ವರ ಜೀವ ಮನ್ನಿಸುವ ತತ್ವವಾಗಿದೆ. ಇದು ಅವರ ಅರಿವಿನ ಬಹಳ ಮುಖ್ಯವಾದ ಆಯಾಮ. ಅಂದರೆ ಈ ಅರಿವಿಗೆ ಭೂತದಯೆ ಇರಬೇಕು. ಮರಗಳ ತೋಪು ಮಾಡಿದ ಒಬ್ಬ ಯೋಗಿ ನನ್ನ ಪ್ರಕಾರ ತತ್ವಪದ ಬರಿದೇ ಇದ್ದರೂ ಬಹಳ ದೊಡ್ಡ ಯೋಗಿ ಅಂತಲೇ ನಾನು ಬಯಸ್ತೀನಿ, ಭಾವಿಸ್ತೀನಿ. ನಮ್ಮ ಮುಕುಂದರು ಸ್ವಾಮಿಗಳು ಬರ್ತಾ ರಸ್ತೆನಲ್ಲಿ ಯಾರಾದರೂ ವಯಸ್ಸಾದವರು ಲಗೇಜ್ ಹೊತ್ಕೊಂಡಿದ್ರೆ ತಾವು ಹೊತ್ಕೊಂಡ್ಬಿಡೋರಂತೆ, ಕೊಡು ನಾನು ಗಟ್ಟಿಯಾಗಿದ್ದೀನಿ ಅಂತ. ಅಷ್ಟು ದೊಡ್ಡ ಯೋಗಿಗೆ ತಾನೊಬ್ಬ ದೊಡ್ಡ ಯೋಗಿ ಅಂತ ಜಂಬನೇ ಇರಲಿಲ್ಲ. ಯಾಕಂದರೆ ಅವ್ರ ಇನ್ನೊಬ್ಬರ ಕಷ್ಟಕ್ಕೆ ಮರುಗದ ಧರ್ಮಗಳು, ಮರುಗದ ಫಿಲಾಸಫಿಗಳು, ಮರುಗದ ಅರಿವಿಗೆ ಯಾವ ಬೆಲೆಯೂ ಇಲ್ಲ. ಹಾಗೆ ನಮ್ಮ ತತ್ವಪದಕಾರರು, ಗುರುಪಂಥದವರು ಅರಿವಿಗೆ ಪ್ರೇಮದ, ಮೈತ್ರಿಯ, ಕರುಣೆಯ ಆಯಾಮವನ್ನು ಕೊಟ್ಟರು. ಹೀಗಾಗಿ ಇಲ್ಲಿನ ಅರಿವಿನ ಮೀಮಾಂಸೆ ಬಹಳ ವಿಶಿಷ್ಟವಾಗಿದೆ ಅಂಥೇಳಿ ನಾನು ಭಾವಿಸಿದ್ದೀನಿ. ನನ್ನ ಮಾತನ್ನು ಇದುವರೆಗೂ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮಸ್ಕಾರ.